ಕೊರೋನಾ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಗಡಿಗೆ ಹೊಂದಿಕೊಂಡಿರುವ ಚಡಚಡ ತಾಲೂಕಿನ ಶಿರುಡೋಣ ಉಮದಿ ಕ್ರಾಸ್ ಹಾಗೂ ಧೂಳಕೇಡ ಗ್ರಾಮದಲ್ಲಿರುವ ಕೋವಿಡ್ ಚೆಕ್ಪೋಸ್ಟ್ಗಳಿಗೆ ಜಿಲ್ಲಾಧಿಕಾರಿ ಪಿ ಸುನಿಲ್ ಕುಮಾರ್ ಭೇಟಿ ನೀಡಿ ಪರಿಶೀಲಿಸಿ ಕಟ್ಟೆಚ್ಚರ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಈಗ ನಾವು ನೋಡಿದೀವಿ ರೋಡ್ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ಇದೆ. ಈಗ ಇದರ ನ್ಯಾಷನಲ್ ಹೈವೇಗೆ ಅಪ್ಗ್ರೇಡ್ ಆಗಿದ್ರೆ ಈಶ್ವರ್ ಹೇಳ್ತಾ ಇದ್ರೆ ಅಪ್ಗ್ರೇಡ್ ಆಗಿದ್ರೆ ನಾವು ಅವರಿಂದ ಮಾಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಪ್ಯಾಚ್ ವರ್ಕ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ, ಇದು ಪ್ಯಾಚ್ ವರ್ಕ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ಹೇಳಿ, ಏನಾದರೂ ಮಾಡಿದರೆ ನಾವೀಗ ಫಾರ್ಮೇಜ್ ಇದನ್ನ ಮಾಡಬೇಕು, ಡಾಂಬರ್ ರಸ್ತೆ ಮಾಡಬೇಕು, ಫುಲ್ ಲೆಂಕಿಂಗ ಮಾಡಬೇಕು. ಎಲ್ಲ ಅಲ್ಲಲ್ಲಿ ಪಾಟ್ ಹೋಲ್ಸ್ ಆಗಿದ್ರೆ ನಾವು ಪ್ಯಾಚ್ ವರ್ಕ್ ಮಾಡ್ಲಿಕ್ಕೆ ಆಗ್ತದೆ. ರೋಡ್ ಎಲ್ಲ ಕೆಟ್ಟೋಗಿದೆ ಸರ್, ನಾವು ಮಾಡಲಿಕ್ಕೆ ಸುಧಾರಣೆ ಮಾಡಲಿಕ್ಕೆ ನಾವು ಪ್ಲಾನ್ ಮಾಡ್ತೇವೆ ಸರ್. ಅದಟ್ಟು ಬೇಗ ಮಾಡ್ಲಿಕ್ಕೆ ಸರ್. ಖಂಡಿತ ಖಂಡಿತ. ನಂತರ ವರದಿಗಾರರ ಜೊತೆ ಮಾತನಾಡಿದ ಅವರು, ನೆರೆಯ ಮಹಾರಾಷ್ಟ್ರದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿದ್ದು ಗಡಿಯಲ್ಲಿರುವ ಜನರು ಜಾಗೃತರಾಗಬೇಕು ಎಂದ ಅವರು, ಮಹಾರಾಷ್ಟ್ರದಿಂದ ಬರುವ ಜನರನ್ನು ಕೊರೋನಾ ನೆಗೆಟಿವ್ ರಿಪೋರ್ಟ್ ಹೊಂದಿದವರಿಗೆ ಮಾತ್ರ ಬರಲು ಅವಕಾಶ ಕೊಡಬೇಕು, 24 ಗಂಟೆಯೂ ಅಧಿಕಾರಿಗಳು ನಿಗಾ ವಹಿಸಬೇಕು ಎಂದು ಸೂಚಿಸಿದರು. ಜಿಲ್ಲೆಯವರಿಗೆ ಮಾತ್ರ ಜಿಲ್ಲೆಯಲ್ಲಿ ಓಡಾಡಲು ಅನುಕೂಲ ಮಾಡಿಕೊಡಿ, ಆದರೆ ಮಹಾರಾಷ್ಟ್ರದಿಂದ ಆಗಮಿಸುವ ಪ್ರತಿಯೊಬ್ಬರನ್ನು ನಿಗಾ ವಹಿಸಿ 72 ಗಂಟೆಗಳವರೆಗಿನ ನೆಗೆಟಿವ್ ರಿಪೋರ್ಟ್ ಇಲ್ಲದಿದ್ದರೆ ಮರಳಿ ಕಳಿಸಿಕೊಡಬೇಕು ಎಂದರು. ಆರ್ಟಿಪಿಸಿಆರ್ ನೆಗೆಟಿವ್ ರಿಪೋರ್ಟ್ ಇಲ್ಲ ಅಂತ ಹೇಳಿದರೆ ವಿದಿನ್ 72 ಅವರ್ಸ್ ಯಾರಾದರೂ ಮಹಾರಾಷ್ಟ್ರದಿಂದ ಎಂಥ ಆಗೋರಿಗೆ ಆರ್ಟಿಪಿಸಿಆರ್ ನೆಗೆಟಿವ್ ರಿಪೋರ್ಟ್ ಇಲ್ಲ ಅಂತ ಹೇಳಿದರೆ ನೀವು ವಾಪಸ್ ಕಳಿಸ್ಬೇಕು ಅಷ್ಟೇ. ವ್ಯಾಕ್ಸಿನೇಷನ್ ಆದರೂ ಕೂಡ ನಾವು ಒಳಗಡೆ ಬಿಡೋಂಗಿಲ್ಲ, ಸಿಂಪ್ಟಮ್ಸ್ ಇಲ್ಲದೇ ಇದ್ರೂ ಕೂಡ ನಾವು ಬಿಡೋಂಗಿಲ್ಲ. ಅವೆಲ್ಲ ಮ್ಯಾಟ್ರೇ ಅಲ್ಲ ನಮಗೆ. ಆರ್ಟಿಪಿಸಿಆರ್ ನೆಗೆಟಿವ್ ರಿಪೋರ್ಟ್ ಇದ್ದರೆ ಮಾತ್ರ ಒಳಗಡೆ ಬಿಡೋದು. ಓಕೆ, ಆರ್ಟಿಪಿಸಿಆರ್ ನೆಗೆಟಿವ್ ಇಲ್ಲ, ರಿಪೋರ್ಟ್ ಇಲ್ಲ, ಬಟ್ ಅವರು ನಮ್ಮ ಜಿಲ್ಲೆಯವರು ಇದ್ದಾರೆ, ಬೇರೆ ಕೆಲಸದ ಮೇಲೆ ಮಹಾರಾಷ್ಟ್ರ ಹೋಗಿ ಬರ್ತಾ ಇದ್ದಾರೆ. ಅಂಥವ್ರಿಗೆ ಏನು ಮಾಡಬೇಕು, ವಾಪಸ್ ಕಳಿಸ್ಬೇಕಂದ್ರೆ ನೋಡೋಣ ಎಲ್ಲಿಗೆ ಹೋಗ್ತಾರೆ ಅವರು, ಅಲ್ಲಿ ಎಲ್ಲಿರ್ತಾರೆ, ಏನು ಕೆಲಸ ಮೇಲೆ ಹೋಗಿ ಬರ್ತಾ ಇದ್ದಾರೆ, ಹೋಟೆಲಲ್ಲಿ ಇರ್ತಾರೆ, ಏನು ಇಲ್ಲ ಅಲ್ಲ, ಏನು ಮಾಡ್ತಾರೆ ಅವರು. ವ್ಯಾಕ್ಸಿನ್ ಪಡೆದಿರುವುದನ್ನು ಗಮನಿಸಿ, ಪಡೆದುಕೊಳ್ಳದಿದ್ದರೆ ಕೂಡಲೇ ಲಸಿಕೆ ಹಾಕಬೇಕು ಎಂದು ತಾಲೂಕು ವೈದ್ಯಾಧಿಕಾರಿ ಅರ್ಚನಾ ಕುಲಕರ್ಣಿ ಅವರಿಗೆ ಸೂಚಿಸಿದರು. ಸಭೆ ಸಮಾರಂಭಗಳಲ್ಲಿ ಜಾತ್ರೆಗಳಲ್ಲಿ ಭಾಗವಹಿಸದಿರಲು ಸೂಚಿಸಿದರಲ್ಲದೆ ಪ್ರತಿಯೊಬ್ಬರೂ ಅಂತರ ಕಾಯ್ದುಕೊಂಡು ಮಾಸ್ಕ್ ಕಡ್ಡಾಯವಾಗಿರಬೇಕು. ಮಹಾರಾಷ್ಟ್ರದ ಪ್ರತಿಯೊಂದು ವಾಹನಗಳನ್ನು ಪರಿಶೀಲಿಸಬೇಕು, ದಾಖಲೆಗಳು ಸರಿ ಇದ್ದರೆ ಮಾತ್ರ ಅವರಿಗೆ ಪ್ರವೇಶ. ಆಶಾ ಕಾರ್ಯಕರ್ತೆಯರು ಇದನ್ನು ಗಂಭೀರವಾಗಿ ಪರಿಗಣಿಸಿ 3ನೇ ಅಲೆ ತಡೆಯುವ ಪ್ರಯತ್ನ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ಇಂಡಿಎಸಿ ರಾಹುಲ್ ಸಿಂಧೆ, ಚಡಚಣ ತಹಶೀಲ್ದಾರ ಸುರೇಶ್ ಚಾವುಲಾರ್, ತಾಲೂಕ್ ಪಂಚಾಯತ್ ಸಿಇಒ ಸಂಜಯ್ ಕಡ್ಗೇಕರ್, ತಾಲೂಕ್ ಆರೋಗ್ಯ ಅಧಿಕಾರಿ ಅರ್ಚನಾ ಕುಲಕರ್ಣಿ, ಕಂದಾಯ ನಿರೀಕ್ಷಕರು ಚಡಚಣ ಪಿಎಸ್ಐ ಮಲ್ಲು ಸತೀಶ್ ಗೌಡರ್, ಗ್ರಾಮ ಲೆಕ್ಕಾಧಿಕಾರಿಗಳು, ಆಶಾ ಕಾರ್ಯಕರ್ತೆಯರು, ಡಾಕ್ಟರ್ ಜಾನ್ ಕಟ್ವಟಿ, ಪೂರ್ಣಿಮಾ ಹಿರೇಮಠ್, ಆರೋಗ್ಯ ಸಿಬ್ಬಂದಿ, ಕಂದಾಯ ಇಲಾಖೆ ಸಿಬ್ಬಂದಿಗಳು ಇದ್ದರು. ಬ್ಯೂರೋ ರಿಪೋರ್ಟ್, ಎಸ್ಎಸ್ ಬಗ್ಲಿ, ಭಾರತ್ ವೈಭವ್ ನ್ಯೂಸ್, ವಿಜಯಪುರ. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333. Thanks for watching. Like, comment, share and subscribe to the fast-growing channel BV News, Voice of the People.